ಇಂಥದ್ದು ಭಕ್ತಿ ಸರ್ಕಾರ ಯಾವ್ಯಾವುದೋ ರಾಜ್ಯಕ್ಕೆ ಹೋಲಿಸ್ಬಾರ್ದು. ಮಣಿಪುರದಲ್ಲಿ ನಡೆದಂತಹ ಘಟನೆಗೂ ಈ ಘಟನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮಣಿಪುರದಲ್ಲಿ ದೇಶ ಸ್ವತಂತ್ರ ಬಂದಾಗಿಂದು ಸ್ವತಂತ್ರ ಪೂರ್ವದಲ್ಲಿಂದು ಸಹಿತ ಎಥನಿಕ್ ವೈಲೆನ್ಸ್ ಅಂತ ನಡೀತಾ ಇದೆ. ಇದರರ್ಥ ನಾವು ಅಲ್ಲಿ ಕೈ ಕೊಟ್ಟುಕೊಂಡು ಕೂತಿಲ್ಲ. ಇದಕ್ಕಿಂತ ಮೊದಲು ಘಟನೆಗಳಾದಾಗ ಒಬ್ಬನೇ ಒಬ್ಬ ಗೃಹಮಂತ್ರಿಯೂ ಅಲ್ಲಿ ಹೋಗಿರಲಿಲ್ಲ. ನಮ್ಮ ಗೃಹ ರಾಜ್ಯಮಂತ್ರಿ 24 ದಿವಸ ಇದ್ದಾರೆ, 24 ಡೇಸ್ ಊಟ ಮಾಡಿದ್ದಾರೆ. ಇಲ್ಲಿ ನಡೆದಂಥ ಘಟನೆ ಇದು ಸಾಮಾನ್ಯ ರಾಜ್ಯಗಳಲ್ಲಿ, ಈಗ ರಾಜಸ್ಥಾನದಲ್ಲಿ, ನಾನು ರಾಜಸ್ಥಾನದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಹೈಯೆಸ್ಟ್ ಕ್ರೈಮ್ ಅಗೇನ್ಸ್ಟ್ ವುಮನ್, ಮರ್ಡರ್ ಇರ್ಬೋದು, ರೇಪ್ ಇರ್ಬೋದು, ಹೈಯೆಸ್ಟ್ ಆಗಿದೆ. ದೇಶದಲ್ಲಿ ಮಹಿಳೆಯರ ವಿರುದ್ಧ ಅತ್ಯಾಚಾರ ಮತ್ತು ಮರ್ಡರ್ ಪ್ರಕರಣದಲ್ಲಿ ನಂಬರ್ 1 ರಾಜಸ್ಥಾನ ಇತ್ತು. 16% ಕ್ರೈಮ್ ಒಟ್ಟು ಕ್ರೈಮ್ಗಳಲ್ಲಿ 14%. ಅದೇ ರೀತಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲಿ ಘರ್ಷಣೆಗಳು ನಡೀತಾ ಇದೆ. 1 ಹೈಕೋರ್ಟ್ ಇಂಟರ್ವ್ಯೂ ಮಾಡುವವರೆಗೆ